ಇಪ್ಪತ್ತನೇ ತಾರೀಕು ಡಿಸೆಂಬರು 2018 ಈ ಹಾಸನ ಜಿಲ್ಲೆಯಲ್ಲಿ ಎಸ್ಲೂರು ರೇಂಜಲ್ಲಿ ನಿನ್ನೆ ಒಂದು ಕಾಡಾನೆ ಒಂದು ಪ್ರಾಬ್ಲಮೆಟಿಕ್ ವೈಲ್ಡ್ ಟಸ್ಕರ್ನ ಅವರು ಐಡೆಂಟಿಫೈ ಮಾಡಿದರು ಆ ರೇಂಜಿನ ಸಿಬ್ಬಂದಿಗಳು. ಸೊ ಹಾಗಾಗಿ ನಾವು ಬೆಳಗ್ಗೆ 7:30 ಕಾರ್ಯಾಚರಣೆ ನಡೀತದ್ದು. ಕಾರ್ಯಾಚರಣೆ ನಮ್ಮ ಡಿ ಸಿ ಎಫ್ ಹಾಸನ್ ಡಿ ಸಿ ಎಫ್ ನೇತೃತ್ವದಲ್ಲಿ. ಸೊ ನಮ್ಮ ಟೀಮಾದ ನಮ್ಮ ಡಾಕ್ಟರ್ಸ್ ಟೀಮಾದ ನಾನು ಡಾಕ್ಟರ್ ವಿನಯ್ ಎಸ್ ಮತ್ತು ಡಾಕ್ಟರ್ ಮುರಳೀಧರ್ ಆ್ಯಂಡ್ ಡಾಕ್ಟರ್ ಮುಜೀಬ್ ಸೊ ಮತ್ತು ಸಿಬ್ಬಂದಿ ಸೇರಿ ನಾವು ಅದನ್ನು ಒಂದು ಟ್ರ್ಯಾಕ್ ಮಾಡಿದ ಮೇಲೆ ಸೊ ನಮ್ಮ 7:30 ಸ್ಟಾರ್ಟ್ ಆಗಿದ್ದು ಅದು ಆಲ್ಮೋಸ್ಟ್ ಒಂದು 2:30-3 ಗಂಟೆ ತನಕನೂ ಅದನ್ನು ನಾವು ಟ್ರ್ಯಾಕ್ ಮಾಡಿದ್ದಾಯಿತು. ಬಿಕಾಸ್ ಯಾಕೆ ಅಂತಂದರೆ ಅದು ಇಟ್ಸ್ ಎ ಸಾಲಿಟರಿ ವೈಲ್ಡ್ ಟಸ್ಕರ್, ಇಟ್ಸ್ ಎ ವೆರಿ ಪ್ರಾಬ್ಲಮೆಟಿಕ್ ಅಂತ ಅವರು 6-7 ಮಂತ್ಸಿಂದ ನೋಟಿಸ್ ಮಾಡಿದರು. ಸೊ ಹಾಗಾಗಿ ನಮಗೆ 2:30-3 o'clockಗೆ ಅದು ಸೈಟ್ ಆಯಿತು. ಸೊ ದೆನ್ ಇಮಿಡಿಯೇಟ್ಲಿ ವಿ ವಿತ್ ದಿ ಟೀಮ್ ವಿ ಪ್ರಿಪೇರ್ಡ್ ಫಾರ್ ಡಾಟಿಂಗ್ ದಟ್ ಎಲಿಫೆಂಟ್. ಸೊ ವಿ ವೆಂಟ್ ವಿತ್ ಎಟಾರ್ಫಿನ್ ಹೈಡ್ರೋಕ್ಲೋರೈಡ್ ಕೆಮಿಕಲ್ ಇಮ್ಮೊಬಿಲೈಸಿಂಗ್ ಏಜೆಂಟ್ ಅದು. ಸೊ ಇಮಿಡಿಯೇಟ್ ಒಂದು 7 ನಿಮಿಷದಲ್ಲೇ ನಾವು ಅದನ್ನು ಡಾಟ್ ಮಾಡಿ ಒಂದು 7 ಮಿನಿಟ್ಸಲ್ಲೇ ಇಟ್ಸ್ ಎ ವೆರಿ ವಂಡರ್ಫುಲ್ ಡ್ರಗ್ ಅದು. ಅಂಥ ದೇಹದ ಒಂದು ವೈಲ್ಡ್ ಟಸ್ಕನ್ನು ಒಂದು 7 ನಿಮಿಷದಲ್ಲೇ ಅದು ಇಟ್ ಕೇಮ್ ಟು ಲ್ಯಾಟ್ರಲ್ ರಿಕಮೆನ್ಸಿ. ಸೊ ಇಮಿಡಿಯೇಟ್ಲಿ ಒಂದು ನಾವೊಂದು ಕಾರ್ಯಾಚರಣೆ ಏನಂದರೆ ಆ ಒಂದು ಇಂಜೆಕ್ಷನ್ ಮಾಡಿದ ಒಂದು 40 ಮಿನಿಟ್ಸ್ ನಮಗೆ ಟೈಮ್ ಇರುತ್ತೆ. ಸೊ 40 ನಿಮಿಷದಲ್ಲಿ ಅದನ್ನು ನಾವು ಒಂದು ರೋಪ್ಸ್ ಹಾಕೋದು, ಕುತ್ತಿಗೆಗೆ ರೋಪ್ಸ್ ಹಾಕೋದಾಗಲಿ ಅಥವಾ ಕಾಲಿ ಹಿಂಭಾಗದ ಕಾಲಿಗೆ ರೋಪ್ಸ್ ಹಾಕೋದಾಗಲಿ ಇದನ್ನೆಲ್ಲ ಸಿಬ್ಬಂದಿಗಳು ಮತ್ತು ವಿತ್ ದಿ ಟೀಮ್ ವಿ ಕಂಪ್ಲೀಟೆಡ್ ದಿ ಪ್ರೊಸೆಸ್ ವಿತ್ ಇನ್ 40 ಮಿನಿಟ್ಸ್. ದೆನ್ ಇಮಿಡಿಯೇಟ್ಲಿ ಅದಕ್ಕೆ ರಿವೈವ್ ಮಾಡಿ ಒಂದು 2 ಮಿನಿಟ್ಸಲ್ಲೇ ಎದ್ದುಬಿಡ್ತು ಎಲಿಫೆಂಟ್. ದೆನ್ ವಿತ್ ದಿ ಹೆಲ್ಪ್ ಆಫ್ 5 ಕುಂಕಿ ಎಲಿಫೆಂಟ್ಸ್ ವಿಚ್ ಬ್ರಾಟ್ ಫ್ರಮ್ ದುಬಾರೆ ಲೈಕ್ ಹರ್ಷ, ಕೃಷ್ಣ, ಧನಂಜಯ್, ಆಮೇಲೆ ಅಜಯ, ಈ ಥರ 5 ಎಲಿಫೆಂಟ್ಸ್ ಸಹಾಯದಿಂದ ನಾವು ಅದನ್ನು ಹೊರಗೆ ತರೋದಕ್ಕೆ ಯಶಸ್ವಿ ಆಯಿತು. ಇಟ್ಸ್ ಎ ವೆರಿ ಅಂದರೆ ವೆರಿ ರೋಬಸ್ಟ್ ಎಲಿಫೆಂಟ್ ಇಟ್ ಈಸ್, ಬಟ್ ಓನ್ಲಿ ಬಲಗಡೆ ಮಾತ್ರ ದಂತ ಇದೆ, ಎಡಗಡೆ ಅದಕ್ಕೆ ದಂತ ಇಲ್ಲೇ ಇಲ್ಲ. ಆ್ಯಂಡ್ ಇಟ್ ಈಸ್ ಸಫರಿಂಗ್ ವಿತ್ ಕ್ರೋನಿಕ್ ವೂಂಡ್, ಒಂದು ಬಲಗಡೆ ಕಾಲದಲ್ಲಿ ಕೆಳಭಾಗದಲ್ಲಿ ಭಾಳಷ್ಟು ಅದಕ್ಕೆ ಗಾಯ ಆಗಿ ಇಟ್ ಈಸ್ ವೆರಿ ಕ್ರೋನಿಕ್ ಅಂತಂದರೆ ಅದು ಇಟ್ ಹ್ಯಾಸ್ ಬಿಕಮ್ ನೆಕ್ರೋಸ್ಡ್. ಸೊ ಭಾಳ ಕುಂಟಿತನೂ ಇದೆ ಮತ್ತು ಸಿವಿಯರ್ ಪೇಯ್ನ್ ಇದೆ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ನೋಟಿಸ್ ದಿ ಇಂಜುರಿ ಅಟ್ ದಿ ಏನು ಆಲ್ವಿಯುಲರ್ ಸಾಕೆಟ್ ಆಫ್ ದಿ ಮ್ಯಾಗ್ಸಿಲರಿ ಬೋನ್ ಅಂತ ಏನು ಹೇಳ್ತೀವಿ ಟಸ್ಕು, ಆ ಭಾಗದಲ್ಲೂ ಪಸ್ ಆಗಿ ಉದುರುತ್ತಾ ಇದೆ. ಸೊ ಅದನ್ನೆಲ್ಲ ನಾವು ಡೀಟೇಲಾಗಿ ಅದನ್ನು ವಿಡಿಯೋ ಆ್ಯಂಡ್ ಡಾಕ್ಯುಮೆಂಟೇಷನ್ ಮಾಡ್ಕೊಂಡಿದ್ದೀವಿ. ಸೊ ನೌ ಥಿಂಗ್ ಈಸ್ ದಟ್ ಇಟ್ ಈಸ್ ಎ ವೆರಿ ಚಾಲೆಂಜಿಂಗ್ ಟಾಸ್ಕ್ ಟು ಟ್ರೀಟ್. ಹ್ಞೂ, ಅಭಿಮನ್ಯುಗೂ ನೋಡಿ ಇದು ಫಸ್ಟ್ ಟೈಮ್ ನಾನು ಇಷ್ಟು ಕ್ಯಾಪ್ಚರಿಂಗ್ ಮಾಡಿದ್ದೀವಿ, ಆದರೆ ಅಭಿಮನ್ಯುಗೆ ಅದು ಒಂದು 2 ಅಥವಾ 3 ಪುಷಲ್ಲಿ ಅದನ್ನು ಒಳಗೆ ಹಾಕಬೇಕಾಗಿತ್ತು ಅಭಿಮನ್ಯು. ಅದಕ್ಕೆ ಒಂದು 40 ಮಿನಿಟ್ಸ್ 40 ನಿಮಿಷ ತೊಗೊಂಡು ಒಂದು ಕೇಜ್ ದಾರಿ ಒಳಗೆ ನಾವು ಲೋಡ್ ಮಾಡೋದಕ್ಕೆ. ಸೊ ಇದರದ್ದು ಅಂದರೆ ಇಷ್ಟು ಅಗ್ರೆಸಿವ್ ಇದೆ ಮತ್ತು ಇಷ್ಟು ರೋಬಸ್ಟ್ ಆಗಿದೆ ಎಲಿಫೆಂಟು. ಸೊ ಇಟ್ಸ್ ಎ ಚಾಲೆಂಜಿಂಗ್ ಥಿಂಗ್ ಅಂತಂದರೆ ನಾವೀಗ ಕ್ರಾಲ್ ಒಳಗೆ ಆಗ್ತಾ ಇದ್ದೀವಿ ಈಗ ನಮ್ಮ ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪಲ್ಲಿ. ಇವತ್ತು ನಾವು ಅಂದರೆ ನಿನ್ನೆ ಸಂಜೆ 8:30 ಬಿಟ್ಟಿದ್ದು, ನಾವು ಬೆಳಗ್ಗೆ ರೀಚ್ ಆಗಿದೆ 5:30 ಆಯಿತು. ಸೊ ಸ್ಲೋಲಿ ವಿತ್ ಆಲ್ 5 ಎಲಿಫೆಂಟ್ಸ್ ವಿ ಕೇಮ್ ಟು ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪ್. ಸೊ ಈಗ ಏನಂತಂದರೆ ಅದನ್ನು ಯಾವ ರೀತಿ ನಾವು ಟ್ರೀಟ್ಮೆಂಟ್ ಪೋಸ್ಟ್ ಡಾಟಿಂಗ್ ಆದಮೇಲೆ ನಾವು ಟ್ರೀಟ್ಮೆಂಟ್ ಏನು ಮಾಡ್ತೀವಿ ಇದು ಚಾಲೆಂಜಿಂಗ್ ಒನ್. ಬಟ್ ಅದನ್ನು ನಾವು ಪ್ರತಿ ಟೈಮು ಎವ್ರಿ ಟೈಮ್ ನಾವು ಅನಸ್ತಿಷ್ಯ ಕೊಟ್ಟು ನಾವು ಮಾಡೋದಕ್ಕಾಗೋದಿಲ್ಲ. ಬಟ್ ಇಟ್ ಆ್ಯಸ್ ಇಟ್ಸ್ ಓನ್ ಲೈನ್ ಆಫ್ ಟ್ರೀಟ್ಮೆಂಟ್ ವಿಚ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ನೌ.